ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಟಿಕೆಟ್ ಆಕಾಂಕ್ಷಿಗಳು ಬಂಡಾಯ ಜೋರಾಗಿದೆ ರಾಜ್ಯದ ಎರಡನೇ ಅತಿದೊಡ್ಡ ಜಿಲ್ಲೆ ಬೆಳಗಾವಿಯ ನಾಲ್ಕು ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಭಿನ್ನಮತ ಏಳುವಂತಹ ಲಕ್ಷಣಗಳು ಕಾಣಿಸ್ತಾ ಇವೆ ಈ ವಿಚಾರವಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಜೊತೆ ಮಾತನಾಡಿದ್ದಾರೆ ಏನು ಹೇಳಿದ್ರು ಬನಿ ನೋಡೋಣ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗು ಪಡಿತಾ ಇದೆ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಶತಾಯಗತಾಯ ಅಧಿಕಾರದ ಗದ್ದಿಗೆ ಇರಲೇಬೇಕು ಅಂತೇಳಿ ನಾನಾ ರೀತಿಯ ರಣತಂತ್ರವನ್ನು ಮಾಡಿ ಟಿಕೆಟನ್ನು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ಇಂದು ಬಿಡುಗಡೆಯಾಗಿದೆ ಇಂದು ಬೆಳಗಾವಿಯ ನಾಲ್ಕು ಕ್ಷೇತ್ರದಲ್ಲಿ ಟಿಕೆಟ್ ಅನೌನ್ಸ್ ಆಗಿರೋದು ಆದರೆ ಈ ನಾಲ್ಕು ಕ್ಷೇತ್ರದಲ್ಲೂ ಇಬ್ಬರು ಮೂರು ಜನ ಆಕಾಂಕ್ಷಿಗಳಿದ್ದರು ಆದರೆ ಒಬ್ಬರಿಗೆ ಟಿಕೆಟ್ ಫೈನಲ್ ಮಾಡಿದೆ ಇದರಲ್ಲಿ ಭಿನ್ನಮತ ಬಂಡಾಯ ಹೇಳುವಂಥದ್ದು ಸಾಧ್ಯತೆ ಇದೆ ಇದರ ಬಗ್ಗೆ ಮಾತಾಡಲಿಕ್ಕೆ ಸತೀಶ್ ಜಾರಕಿಹೊಳಿಯವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ನಾಲ್ಕು ಕ್ಷೇತ್ರದಲ್ಲಿ ಇವತ್ತು ಟಿಕೆಟ್ ಅನೌನ್ಸ್ ಆಗಿದೆ ಇದರಲ್ಲಿ ಪ್ರಮುಖವಾಗಿ ಸೌದತ್ತಿ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳಿದ್ದರು ಅವರು ಈಗ ವಿಶ್ವಾಸ ವೈದ್ಯ ಕೊಟ್ಟ ಹಿನ್ನೆಲೆಯಲ್ಲಿ ಇಬ್ಬರು ಆಕಾಂಕ್ಷಿಗಳು ಒಬ್ಬರು ಆನಂದ್ ಚೋಪ್ರಾ ಅವರ ಮಗ ಸೌರವ್ ಚೋಪ್ರಾ ಮತ್ತು ಈ ಕಡೆ ಜಾಮನಗೌಡರು ಬಂಡಾಯದ ಬಾವುಟ ಹಾರಿಸ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಯಾವ ರೀತಿ ಅವ್ರನ್ನ ಶಮನ ಮಾಡ್ತೀವಿ ಸರ್ ಸೊ ನಾಳೆ ಅವ್ರನ್ನ ಬೆಳವಣಿಗೆ ಕರೆಸ್ತಾ ಇದೀವಿ ಕಿತ್ತೂರು ಅಲ್ಲಿ ಮತ್ತೆ ಇಲ್ಲಿ ನಮಗೂ ಎರಡು ಕಾನ್ಫಿಡೆನ್ಸಲ್ಲಿ ಸಮಸ್ಯೆ ಇದೆ ಅದು ಸೊ ಅವ್ರನ್ನ ಕರೆಸಿ ಮಾತಾಡ್ತೀವಿ ಸೊ ಪಕ್ಷದ ಪರವಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಮನವೊಲಿಸ್ತೀವಿ ಸೊ ಈಗಾಗಲೇ ವರಿಷ್ಠರು ಕೂಡ ಸೂಚನೆ ಮಾಡಿದ್ದಾರೆ ಅವನ್ನೆಲ್ಲ ಕರೆಸಿ ಮಾತಾಡಿ ಅಂತ ಈ ಮಾತುಕತೆ ಪ್ರಾರಂಭ ಆಗಿದೆ ಅವ್ರು ಮಾತಾಡಿ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಗೋಕಾಕ್ನಲ್ಲಿ ಜೆ ಡಿ ಎಸ್ ಅನ್ನು ಬಿಟ್ಟು ಅಶೋಕ್ ಪೂಜಾರಿ ಅವರು ಬಂದಿದ್ದರು ಪಕ್ಷ ನಂಬಿ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ವಿಶ್ವ ಆಶ್ವಾಸನೆಯೂ ಕೂಡ ಕೊಟ್ಟಿದ್ದರು ಕೊನೆಗಳಿಗೆ ಅವ್ರಿಗೆ ಟಿಕೆಟ್ ತಪ್ಪಿತು ಅವ್ರನ್ನ ಯಾವ ರೀತಿ ಒಲ್ಲೈಸ್ತೀರ ನಾನು ಕೂಡ ಮಾತಾಡ್ತೀನಿ ಅವರಿಗೆ ಅವರಿಷ್ಟರು ಕೂಡ ನಮ್ಮಂತಲ್ಲಿ ಕೂಡ ಅವ್ರ ಚರ್ಚೆ ಆಗಿತ್ತು ಯಾಕಂದ್ರೆ ಅವರು ಆ ಸಂದರ್ಭದಲ್ಲಿ ಒಬ್ಬರೇ ಅವ್ರ ಆಕಾಂಕ್ಷಿಗಳಾಗಿದ್ರು ಆದರೆ ಬೇ ಬೇರೆ ನಂತರ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿ ಸೊ ಬೇರೆ ಅಭ್ಯರ್ಥಿಗೆ ಇವತ್ತು ಟಿಕೆಟನ್ನು ಕೊಟ್ಟಿದೆ ಅದು ಕೂಡ ಏನು ಮಾಡಲಿಕ್ಕಾಗಲ್ಲ ಅನಿವಾರ್ಯ ಅದು ಸೊ ಪಕ್ಷದಲ್ಲಿದ್ದ ನಾವೆಲ್ಲ ಅದನ್ನು ಓಬೆ ಮಾಡಲೇಬೇಕು ಅವ್ರ ಪರವಾಗಿ ನಾವು ಕೆಲಸ ಮಾಡಲೇಬೇಕು ಅಶೋಕ್ ಪೂಜಾರ ಜೊಡಿಗೆ ಕರೆಸಿ ಮಾತಾಡ್ತೀನಿ ಸಂಧಾನ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಸರ್ ಬೆಳಗಾವಿಯ ಜಿಲ್ಲಾ ಕಾಂಗ್ರೆಸ್ ರಾಜಕಾರಣ ಕೆಳಮಟ್ಟದಿಂದ ಕಟ್ತವ್ರು ನೀವು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಬಹಳ ಇಂಟ್ರೆಸ್ಟ್ ತೊಗೋತಾ ಇದ್ದಾರೆ ಬೆಳಗಾವಿಯಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದೆ ಇಲ್ಲ ಹಾಗೇನಿಲ್ಲ ಎಲ್ಲರೂ ಅವರು ಅಧ್ಯಕ್ಷರು ಅಧ್ಯಕ್ಷ ಬ ಸಲಹೂಚನೆ ನೀಡ್ತಾರೆ ನೀಡಲೇಬೇಕಾಗ್ತದೆ ಹಾಗೇನಿಲ್ಲ ಆದರೆ ಅವರು ಎಲ್ಲೂ ಹೀಗೆ ಮಾಡಿ ಹಾಗೇ ಮಾಡಿ ಅಂತ ಎಲ್ಲಿ ಕೂಡ ನಿರ್ದೇಶನಗಳು ಇಲ್ಲ ಸೊ ಆ್ಯಸ್ ಅಧ್ಯಕ್ಷ ಅಂತ ಕೆಲಸ ಮಾಡಿರ್ಬೋದು ಅಷ್ಟೇ ಹೊರತಾಗಿ ಇಂಡಿವಿಜುವಲ್ ಅವ್ರು ಯಾವುದೇ ಇಂಥ ಪರ್ಟಿಕ್ಯುಲರ್ ಅಭ್ಯರ್ಥಿಗೆ ನೀವು ಬೆಂಬಲ ಕೊಡಿ ಅಂತ ಎಲ್ಲಿ ಕೂಡ ಕೇಳಿಲ್ಲ ಸರ್ ಈ ಬಾರಿ ಈ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅದರಲ್ಲೂ ಎಷ್ಟು ಸೀಟನ್ನು ಟಾರ್ಗೆಟ್ ಮಾಡಿದೆ ಸರ್ ನಮ್ಮದು ಕನಿಷ್ಠ ಹತ್ತರಿಂದ ಹನ್ನೆರಡು ಸೀಟ್ ಗೆಲ್ಲುವಂಥ ಪ್ರಯತ್ನ ಇದೆ ಹನ್ನೆರಡುವರೆಗೆ ಮಾಡ್ತೀವಿ ಇದಿಷ್ಟು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಅವರ ಮಾತು ಪಕ್ಷ ಮುಖ್ಯ ಹೀಗಾಗಿ ಪಕ್ಷವನ್ನು ಅಧಿಕಾರ ತರಲಿಕ್ಕೆ ಎಲ್ಲರೂ ಕೂಡ ಬಂಡಾಯವನ್ನು ಬಿಟ್ಟು ಪಕ್ಷಕ್ಕಾಗಿ ದುಡಿಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಣ್ಣಪ್ಪ ಬಾರ್ಕಿ ಪವರ್ ಟಿವಿ ಬೆಳಗಾಗ್